ಎಲ್ಲಿವರೆಗೂ ನಾವು ಮೇಲು ಕೀಳು ಎಂಬ ಭಾವನೆಯಿಂದ ಹೊರ ಬರುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಧರ್ಮವನ್ನ ಸದೃಢ ಮಾಡಲು ಸಾಧ್ಯವಿಲ್ಲ ಎಂದು ಕವಲಗುಡ್ಡದ ಪರಮ ಪೂಜ್ಯ ಅಮರೇಶ್ವರ ಮಹಾರಾಜರು ಹೇಳಿದ್ರು. ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಅಡಿಯಲ್ಲಿ ನೆರವೇರಿದ 11ನೇ ದಿನದ ಹನುಮಾನ್ ಮಾಲಾಧಾರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಮತಾಂತರದ ಬಗ್ಗೆ ಮಾತನಾಡುವಾಗ ನಾವು ಇನ್ನೂ ಮೇಲು ಕೀಳು ಎಂಬ ಭಾವನೆಯಲ್ಲೇ ಇದ್ದೇವೆ. ಇತರರು ತಾತ್ಕಾಲಿಕ ಆಸೆ ಆಮಿಷ ತೋರಿಸಿ ಮತಾಂತರ ಮಾಡುತ್ತಿದ್ದು ಅದಕ್ಕಾಗಿ ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರು ಎಂಬ ಭಾವನೆ ಬರುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಧರ್ಮವನ್ನು ಸದೃಢ ಮಾಡಲು ಸಾಧ್ಯವಿಲ್ಲ ಎಂದರು. ಇತಿಹಾಸವಿರತಕ್ಕಂತ ಧರ್ಮ, ಪರಮ ಪವಿತ್ರವಾಗಿರತಕ್ಕಂತ ಧರ್ಮ, ಸಾಧು ಸಂತರ ಉಗಮವಾಗಿರತಕ್ಕಂತ ಧರ್ಮ, ಇಷ್ಟೆಲ್ಲ ಇದ್ರು ಈ ಧರ್ಮವನ್ನು ಬಿಟ್ಟು ಯಾಕೆ ಬೇರೆ ಕಡೆ ಹೋಗ್ತಾ ಇದ್ದಾರೆ? ತಡೀರಿ ತಡೀರಿ ಅಂತೇಳಿ ತಡಿಲಿಕ್ಕೆ ಹೋಗುವಂತ ಸಂದರ್ಭದಾಗ ಬಹುತೇಕ ನಿಮ್ಮ ಮನ್ ಪೇಪರ್ದಾಗ ನೋಡಿರ್ಬೇಕು, ಸಂವಿಧಾನದೊಳಗೆ ನಮ್ಗೆ ಯಾವ ಧರ್ಮ ಬೇಕು ಅದನ್ನು ಸ್ವೀಕಾರ ಮಾಡೋ ಹಕ್ಕು ಐತೆ ತಿಳ್ಕೊಂಡು ಒಬ್ಬ ಪತ್ರಿಕೆ ಕೊಡ್ತಾರ. ಎಷ್ಟು ಜನ ಬೌದ್ಧ ಧರ್ಮಕ್ಕೆ ಹೋಗ್ತಾ ಇದ್ದೇವೆ, ತಾಕತ್ ಇದ್ದವರು ತಡೀರಿ ಅಂತಕ್ಕಂಥದ್ದು ಕೇಳ್ತಾ ಇದಾರೆ. ಯಾಕೆ ಕಾರಣ ಏನು ಇದಕ್ಕೆ? ನಮ್ಮ ಜನ ಈ ಧರ್ಮವನ್ನು ಬಿಟ್ಟು ಹೋಗ್ಲಿಕ್ಕೆ. ಪ್ರಾಸ್ತಾವಿಕವಾಗಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ವಿಠಲ್ ಮಾಳಿ ಮಾತನಾಡಿದ್ರು. ಮುಖ್ಯ ವಕ್ತಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಪ್ರಾಂತ್ ಸಹ ಸಂಘ ಚಾಲಕ ಅರವಿಂದ ದೇಶಪಾಂಡೆ ಉಪನ್ಯಾಸ ನೀಡಿದ್ರು. ಮಾಲಾಧಾರಣೆ ಮಾಡಲು ಬಂದ ಹನುಮ ಭಂಟರ ಶೋಭಾಯಾತ್ರೆ ಜರುಗಿತು. ನಂತರ ಮಂದಿರದಲ್ಲಿ ಹೋಮ ನೆರವೇರಿಸಿ 500ಕ್ಕೂ ಹೆಚ್ಚು ಜನರಿಗೆ ಪೂಜ್ಯರ ಹಸ್ತದಿಂದ ಮಾಲಾಧಾರಣೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಮಾಲಾಧಾರಿಗಳಿಗೆ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೇ ದಿನ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಹನುಮಾನ್ ದೇವಸ್ಥಾನ ಮತ್ತು ಶ್ರೀ ಬಸವೇಶ್ವರ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ಕೂಡ ಜರುಗಿತು. ಪೂರ್ಣ ಕುಂಭದೊಂದಿಗೆ ಶ್ರೀ ಅರಣ್ಯಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡ ಕಳಸದ ಮೆರವಣಿಗೆಯಲ್ಲಿ ಸುಮಂಗಲಿಯರು ಪೂರ್ಣ ಕುಂಭಮೇಳದೊಂದಿಗೆ ಭಾಗವಹಿಸಿದ್ದರು. ಮೆರವಣಿಗೆಯು ಶ್ರೀ ಹನುಮಾನ್ ದೇವಸ್ಥಾನ ತಲುಪಿದ ನಂತರ ಶಾಸ್ತ್ರೋಕ್ತವಾಗಿ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಕವಲಗುಡ್ಡದ ಅಮರೇಶ್ವರ ಮಹಾರಾಜರು, ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ, ಸ್ವರೂಪಾನಂದ ಸ್ವಾಮೀಜಿ, ವಿಎಚ್ಪಿ ಜಿಲ್ಲಾ ಕಾರ್ಯಾಧ್ಯಕ್ಷ ವೆಂಕಟೇಶ್ ದೇಶಪಾಂಡೆ, ಹನುಮಂತ ಎಲ್ ಶೆಟ್ಟಿ, ಸಿದ್ದು ಮೂಡಲ್ಗಿ, ಆನಂದ್ ಹೊಸ್ಮನಿ, ಯಲ್ಲಪ್ಪ ವಡ್ಡರ್, ವಿದ್ಯಾಧರ್ ಕತ್ತಿ, ಅಮೋಲ್ ಅಂಬಲೆ ಉಪಸ್ಥಿತರಿದ್ದರು. ವಿಠಲ್ ಮಾಳಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ, ಚಿಕ್ಕೋಡಿ ಧಾರ್ಮಿಕ ದತ್ತಿ ಇಲಾಖೆ ಜಿಲ್ಲಾ ನಿರ್ದೇಶಕರು, ಬೆಳಗಾವಿ ಹಾಗೂ ಯಲ್ಪಾರಟ್ಟಿ ಗ್ರಾಮದ ಸಮಸ್ತ ಭಕ್ತ ವೃಂದದವರು ಭಾಗವಹಿಸಿದ್ದರು. ಚಿದಾನಂದ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.